ಸಿಎಂ ಕುಮಾರಸ್ವಾಮಿ ಪ್ರಯಾಣಿಸ್ತಾ ಇದ್ದ ಬಸ್ ತಡೆದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಕ್ತಿನಗರದ ವೈಟಿಪಿಎಸ್ ಕಾರ್ಮಿಕರು ಸಿಎಂ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂಮಿ ಪಡೆದು ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕರೇಗುಡ್ಡಕ್ಕೆ ಸಿಎಂ ಕುಮಾರಸ್ವಾಮಿ ಬಸ್ ಮೂಲಕ ತೆರಳುತ್ತಾ ಇದ್ರು. ಆ ಬಸ್ ಅನ್ನು ತಡೆದು ಕಾರ್ಮಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಕ್ತಿನಗರದ ವೈಟಿಪಿಎಸ್ ಕಾರ್ಮಿಕರು ಬಸ್ ಅನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಭೂಮಿ ಪಡೆದು ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಗೆ ಬೇಸತ್ತು ನನಗೆ ನಾನು ಯಾವ ಗ್ರಾಮ ವಾಸ್ತವ್ಯನೂ ಮಾಡಲ್ಲ ಅಂತ ಸಿಎಂ ಅಂದಿದ್ದಾರೆ. ಬಸ್ನಿಂದ ಸಿಎಂ ಹೇಳ್ತಾ ಇದ್ದಂತೆ ಬೇಡ ಸರ್ ತಡೀರಿ ಅಂತ ವೆಂಕಟರಾವ್ ನಾಡಗೌಡ ತಡೆದಿದ್ದಾರೆ. ಮೋದಿಗೆ ಹಾಕ್ತೀರಾ, ಸಮಸ್ಯೆ ನಾವು ಬಗೆಹರಿಸಬೇಕಾ? ಪ್ರತಿಭಟನೆ ನೋಡಿ ಬಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ. ಪ್ರತಿಭಟನಾಕಾರರ ಜೊತೆ ನಾನು ಮಾತನಾಡ್ತೀನಿ ಅಂತ ಸಚಿವ ನಾಡಗೌಡ ಸಿಎಂ ನ ತಡೆದಿದ್ದಾರೆ. ಸುಮಾರು 10 ನಿಮಿಷಗಳ ಕಾಲ ಸಿಎಂ ಬಸ್ ನಿಲ್ಲಿಸಿ ಪ್ರತಿಭಟನೆ ನಡೆಸಲಾಯಿತು. ಪೊಲೀಸ್ ಸರ್ಪಗಾವಲಿನಲ್ಲಿ ನಿಧಾನಗತಿಯಲ್ಲಿ ಸಿಎಂ ಬಸ್ ಚಲಿಸಿದೆ. ನೀವು ಹಣ್ಣು ಮೇಲೆ ವಿಶ್ವಾಸಿರಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್. ಜಗನ್ನಾಥ್, ಕಾರ್ಮಿಕರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು, ಇದರಿಂದಾಗಿ ಯಾವ ರೀತಿ ಇರುಸು ಮುರುಸಿನ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಯಿತು? ನಾಳೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ರಾಯಚೂರಿನ ಸರ್ಕಿಟ್ ಹೌಸ್ನಿಂದ ಇವತ್ತು ಏನು ಕರೇಗುಡ್ಡ ಗ್ರಾಮಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಇನ್ನೇನು ಸರ್ಕಿಟ್ ಹೌಸ್ನಿಂದ ಬಸ್ ಬಿಟ್ಟು ಹೊರಗಡೆ ಬಂದ ತಕ್ಷಣವೇ ವೈಟಿಪಿಎಸ್ ನ ಕಾರ್ಮಿಕರು ನಮಗೆ ಉದ್ಯೋಗ ನೀಡಬೇಕು, ಯಾವುದೇ ಕಾರಣವನ್ನು ನೀಡದೆ 320ಕ್ಕೂ ಹೆಚ್ಚು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಇದಕ್ಕೆ ಸೂಕ್ತವಾದಂತಹ ಕಾರಣ ನೀಡಬೇಕು, ಇಲ್ಲದಿದ್ರೆ ನಮ್ಮ ಭೂಮಿನೂ ಕಳ್ಕೊಂಡಿದ್ದೇವೆ ವೈಟಿಪಿಎಸ್ ಕಂಪನಿಗೆ ನೀಡಿ. ಈಗ ನಮಗೆ ಉದ್ಯೋಗವೂ ಇಲ್ಲದಂತಾಗಿದೆ, ನಮಗೆ ಉದ್ಯೋಗ ನೀಡಬೇಕು ಅಂತಕ್ಕಂತ ಒಂದು ಆಗ್ರಹ ಪಡಿಸಿ ಎಲ್ಲಾ ಕಾರ್ಮಿಕರು ಬಸ್ ಮುಂದೆ ಸಿಎಂ ತೆರಳತಕ್ಕಂತ ಬಸ್ ಅನ್ನ ತಡೆದು ಪ್ರತಿಭಟನೆಗೆ ಮುಂದಾದ್ರು. ಈ ಒಂದು ಪ್ರತಿಭಟನೆಯಿಂದ ಸಿಎಂ ಕುಮಾರಸ್ವಾಮಿ ಅವರು
ತುಂಬಾನೇ ಗರಂ ಆಗಿದ್ರು. ಯಾಕೆ ನನ್ನನ್ನ ಕೇಳ್ತೀರಾ, ನೀವು ಮೋದಿ ಅವ್ರನ್ನ ಓಟ್ ಹಾಕಿದ್ರಿ ಅವರನ್ನ ಕೇಳಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಸಿಎಂ ಕುಮಾರಸ್ವಾಮಿ ಅವರು ಏನ್ ತಾವು ಕುಳಿತುಕೊಂಡಿದ್ರು ಆ ಬಸ್ಸಿನ ಸೀಟ್ನಿಂದ ಇಳಿದು ಹೊರಗೆ ಹೋಗ್ತೀನಿ ನಾನು ಅಂತಕ್ಕಂತ ಒಂದು ಮುಂದಾದ್ರು. ಆ ವೇಳೆಯಲ್ಲಿ ಸಚಿವ ವೆಂಕಟರಾವ್ ನಾಡಿಗಳರು ಮತ್ತೆ ಸಿಎಂ ಕುಮಾರಸ್ವಾಮಿ ಅವ್ರನ್ನ ಅದೇ ಸೀಟ್ನಲ್ಲಿ ಕುಳಿಸಿದ್ರು. ಅಷ್ಟೇ ಇದಾದ ಬಳಿಕ ಕಾರ್ಮಿಕರು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಲು ಮುಂದಾದ್ರು. ಅದಾದ ಬಳಿಕ ಸಿಎಂ ಕುಮಾರಸ್ವಾಮಿ ಅವರಿಗೆ ಕಾರ್ಮಿಕರು ಮನವಿಯನ್ನ ಸಲ್ಲಿಸಿದ್ರು. ಮನವಿಯನ್ನು ಸ್ವೀಕರಿಸಿದಂತ ಸಿಎಂ ಕುಮಾರಸ್ವಾಮಿ ಅವರು ನಿಮಗೆ ಉದ್ಯೋಗವನ್ನ ನೀಡ್ತೇವೆ ಅಂತಕ್ಕಂತ ಭರವಸೆಯನ್ನ ನೀಡಿದ್ರು. ಇದಾದ ಬಳಿಕ ಕಾರ್ಮಿಕರು ಸಿಎಂ ಅವರಿಗೆ ತೆರಳಲು ಅವಕಾಶ ಮಾಡಿಕೊಟ್ರು. ಭಾವನ ಎಸ್ ಧನ್ಯವಾದ ಜಗನ್ನಾಥ್ ನಿಮ್ಮ ಮಾಹಿತಿ. ನೀವು ಅಣ್ಣ ಮೇಲೆ ವಿಶ್ವಾಸಿರಿ. ಆಯ್ತಣ್ಣ, ನಾವು ದೇವಸ್ಥಾನ ಮಾಡ್ತೀವಿ ಅಂತ ಹೇಳೋಣ.